Giulio Golgi was born at Corteno near Brescia in 1843. Camillo Golgi avaru puttiddu 1843 nalli yav urali Corteno adra hatra aa ur hatra huttidru. He studied medicine at the University of Pavia. ಅವರು ಓದಿದ್ದು ಮೆಡಿಸಿನ್ ಬಗ್ಗೆ ಅದು ಪಾವಿಯಾ ಯೂನಿವರ್ಸಿಟಿನಲ್ಲಿ. ಆಫ್ಟರ್ ಗ್ರ್ಯಾಜುಯೇಟಿಂಗ್ ಇನ್ 1965 ಹಿ ಕಂಟಿನ್ಯೂಡ್ ಟು ವರ್ಕ್ ಇನ್ ಪಾವಿಯಾ ಅಟ್ ದ ಹಾಸ್ಪಿಟಲ್ ಆಫ್ ಸೆಂಟ್ ಮೆಟಿಯೋ. ಅವ್ರ ಗ್ರ್ಯಾಜುಯೇಷನ್ 1865 ಮುಗೀತು. ಅವರು ಪಾವಿಯಾನಲ್ಲಿ ಇದರದೇ ಕೆಲಸದ ಮೇಲೆ ಓದ್ಕೊಂಡು ಹೋದರು. ಅಟ್ ದಟ್ ಟೈಮ್ ಮೋಸ್ಟ್ ಆಫ್ ಹಿಸ್ ಇನ್ವೆಸ್ಟಿಗೇಷನ್ಸ್ ವೇರ್ ಕನ್ಸರ್ನ್ಡ್ ವಿತ್ ದ ನರ್ವಸ್ ಸಿಸ್ಟಮ್. ಆಗ ಅವ್ರು ಮಾಡ್ತಿದ್ದ ಇನ್ವೆಸ್ಟಿಗೇಷನ್ ಎಲ್ಲಾನು ನರ್ವಸ್ ಸಿಸ್ಟಮ್ ಬೇಸ್ ಮೇಲೆ ಇತ್ತು. ಇನ್ 1872 ಅಟ್ ದ ಹಾಸ್ಪಿಟಲ್ ಫಾರ್ ಕ್ರೋನಿಕಲಿ ಸಿಕ್ ಅಟ್ ದ ಅಬಿಯಟ್ ಗ್ರಾಸೋ 1872 ಚೀಫ್ ಮೆಡಿಕಲ್ ಆಫೀಸರ್ ಆಗಿ ಈ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡಿದ್ರು. ಹಿ ಫಸ್ಟ್ ಸ್ಟಾರ್ಟೆಡ್ ಹಿಸ್ ಇನ್ವೆಸ್ಟಿಗೇಷನ್ ಇನ್ ಟು ದ ನರ್ವಸ್ ಸಿಸ್ಟಮ್ ಇನ್ ಅ ಲಿಟಲ್ ಕಿಚನ್ ಆಫ್ ದ ಹಾಸ್ಪಿಟಲ್. ಆ ಹಾಸ್ಪಿಟಲಲ್ಲಿ ಅವ್ರಿಗೊಂದು ಚಿಕ್ಕ ಕಿಚನ್ ಸಿಕ್ಕಿತ್ತು. ಅದರಲ್ಲೇ ಅವ್ರು ನರ್ವಸ್ ಸಿಸ್ಟಮ್ ಬೇಸ್ ಮೇಲೆ ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡಿದ್ದಾರೆ. ವಿಚ್ ಹಿ ಹ್ಯಾಡ್ ಕನ್ವರ್ಟೆಡ್ ಇಂಟು ಅ ಲ್ಯಾಬೊರೇಟರಿ. ಆ ಚಿಕ್ಕ ಕಿಚನ್ನ ಅವರು ಲ್ಯಾಬೊರೇಟರಿಯಾಗಿ ಕನ್ವರ್ಟ್ ಮಾಡಿಕೊಂಡು ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ರು. ಹವೆವರ್ ದ ವರ್ಕ್ ಆಫ್ ದ ಗ್ರೇಟೆಸ್ಟ್ ಇಂಪಾರ್ಟೆನ್ಸ್ ವಿಚ್ ಗಾಲ್ಗಿ ಕ್ಯಾರಿಡ್ ಔಟ್ ವಾಸ್ ಅ ರೆವಲ್ಯೂಷನರಿ ಮೆಥಡ್ ಆಫ್ ಸ್ಟೇನಿಂಗ್ ಇಂಡಿವಿಜುವಲ್ ನರ್ವ್ ಆ್ಯಂಡ್ ಸೆಲ್ ಸ್ಟ್ರಕ್ಚರ್ಸ್. ಇವರು ಇಲ್ಲಿ ರೆವಲ್ಯೂಷನರಿ ಮೆಥಡ್ ಅಂದರೆ ಒಂದು ಅವ್ರದೇ ಆದ ಮೆಥಡ್ನ ಯೂಸ್ ಮಾಡಿಕೊಂಡು ನರ್ವಸ್ ಸಿಸ್ಟಮ್ ಬೇಸ್ ಮೇಲೆ ಮತ್ತು ಸೆಲ್ ಸ್ಟ್ರಕ್ಚರ್ ಮೇಲೆ ಅವರಿಲ್ಲಿ ಕಂಡಿಡಿತಾ ಹೋದರು. This method is referred to as a black reaction. ಈ ಮೆಥಡ್ನ ಬ್ಲ್ಯಾಕ್ ರಿಯಾಕ್ಷನ್ ಅಂತ ರೆಫರ್ ಮಾಡಿದ್ದಾರೆ. ದ ಮೆಥಡ್ ಯೂಸಸ್ ಅ ವೀಕ್ ಸೊಲ್ಯೂಷನ್ ಆಫ್ ಸಿಲ್ವರ್ ನೈಟ್ರೇಟ್ ಆ್ಯಂಡ್ ಇಸ್ ಪರ್ಟಿಕ್ಯುಲರ್ಲಿ ವ್ಯಾಲ್ಯೂಯೇಬಲ್ ಇನ್ ಟ್ರೇಸಿಂಗ್ ದ ಪ್ರೊಸೆಸ್ ಆ್ಯಂಡ್ ಮೋಸ್ಟ್ ಡೆಲಿಕೇಟ್ ರ್ಯಾಮಿಫಿಕೇಷನ್ ಆಫ್ ಸೆಲ್ಸ್. ಈ ಮೆಥಡಲ್ಲಿ ಅತಿ ವೀಕ್ ಆಗಿರೋ ಸೊಲ್ಯೂಷನ್ ಸಿಲ್ವರ್ ನೈಟ್ರೇಟ್ನ ಬಳಸ್ಕೊಂಡು ಇದನ್ನು ಮಾಡ್ತಿದ್ರು. ಹಿ ಕಂಟಿನ್ಯೂ ಟು ವರ್ಕ್ ಆನ್ ದೀಸ್ ಲೈನ್ಸ್ ಮಾಡಿಫೈಯಿಂಗ್ ದ ಇಂಪ್ರೂವಿಂಗ್ ದಿಸ್ ಟೆಕ್ನಿಕ್. ಅವ್ರು ಇಡೀ ಲೈಫ್ನ ಇದನ್ನು ಇಂಪ್ರೂವ್ ಮಾಡೋದ್ರಲ್ಲಿ ಮಾಡಿಫೈ ಮಾಡೋದ್ರಲ್ಲೇ ಕಳೆದ್ರು. ಗಾಲ್ಗಿ ರಿಸೀವ್ ದ ಹೈಯೆಸ್ಟ್ ಹಾನರ್ಸ್ ಆ್ಯಂಡ್ ಅವಾರ್ಡ್ಸ್ ಇನ್ ರೆಕಗ್ನೈಸ್ ಆಫ್ ಹಿಸ್ ವರ್ಕ್. ಗಾಲ್ಗಿ ಅವರು ಇದಕ್ಕೆ ಅವ್ರಿಗೆ ಹಾನರು ಸಿಕ್ತು ಮತ್ತು ಅದು ರೆಕಗ್ನೈಸ್ ಮಾಡಿ ಅವಾರ್ಡ್ ಸಹ ಕೊಟ್ಟರು. ಈ ಶೇಡ್ ದ ನೋಬೆಲ್ ಪ್ರೈಸ್ ಇನ್ 1906. ಅವರು 1906 ನೋಬೆಲ್ ಪ್ರೈಸ್ ಯಾರ ಜೊತೆ ಶೇರ್ ಮಾಡಿಕೊಂಡ್ರು? ಸ್ಯಾಂಟಾಯ್ಗೋ ರೆಮೋನಿ ಕಾಜಲ್. ಹೇಳೋದು ಸ್ಯಾಂಟಾಯ್ಗೋ ರೆಮೋನಿ ಕಾಜಲ್ ಫಾರ್ ದೇರ್ ವರ್ಕ್ ಆನ್ ದ ಸ್ಟ್ರಕ್ಚರ್ ಆಫ್ ದ ನರ್ವಸ್ ಸಿಸ್ಟಮ್. ಇವರಿಬ್ಬರೂ ಈ ನೋಬೆಲ್ ಪ್ರೈಸ್ನ ಜೊತೆಯಲ್ಲಿ ಪಡ್ಕೊಂಡ್ರು.